ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಇರ್ತಕ್ಕಂತ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಎಲ್ಲ ವ್ಯಕ್ತಿಗಳು, ನನ್ನ ಹೃದಯಪೂರ್ವಕ ವಂದನೆಗಳು. ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ. ನಾನು ಬೆಂಗಳೂರು. ನಾನು ಸುಮಾರು 1994 ನಟನಾಗ್ಬೇಕಂತ ಬಯಸ್ತಾ ಇದ್ದೆ. ಅವತ್ತಿನ ಕಷ್ಟಪಡ್ದಾಗ ಈಗ ಅಂಬೇಗಾರ ಹಿಡ್ತ ಪಾದಾರ್ಪಣೆ ಮಾಡ್ತಾ ಇದ್ದೀನಿ. ಈ ಕಂಟೆಂಟ್ ತುಂಬಾ ಚೆನ್ನಾಗಿರೋದ್ರಿಂದ ಕಾಮಿಡಿ ಪಾತ್ರದಲ್ಲಿ ಕೆಲವು ಸನ್ನಿವೇಶಗಳು ನಮಗೆ ಅನ್ವಯಿಸುತ್ತೆ ಅಂತ ಹೇಳಿ ನಮ್ಮ ರಾಜ್ ಸರು, ವಿಜಯರಾಜ್ ಸರು ನಮಗೆ ತಿಳಿಸಿದ್ರು. ಸರಿ, ಒಮ್ಮೆ ಕತೆ ಕೇಳೋಣ ಅಂತ ಹೇಳ್ಬಿಟ್ಟು ನಾವು ಆಲೋಚಿಸ್ತಾ ಹೋದ್ರೆ, ಸರಿ ಈ ಕಂಟೆಂಟ್ ನ ಮಾಡಬಹುದು ಅನ್ನಿಸ್ತು. ಮುಖ್ಯ ಭೂಮಿಕೆಯಲ್ಲಿ ನಾನು ಮಾಡಿದ್ದೀನಿ, ನೀವೆಲ್ಲ ಹರಿಸಿ ಆರಾಧಿಸ್ಬೇಕು. ಮತ್ತೆ ನಮ್ಮ ಅನುಭವಗಳು ಏನಂತಂದ್ರೆ, ಈಗ ನೀವು ಕ್ವಶನ್ ಕೇಳಿದ್ರೆ ಹೇಳ್ಬೋದು, ನಾವು ಹೇಳಕ್ ಆಗ್ತಾ ಇಲ್ಲ. ಸರ್, ನಿಮ್ಮ ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ. ನಾವು ಹುಟ್ಟಿದ ಬೆಳೆದೆಲ್ಲ ಇಲ್ಲ ಬೆಂಗಳೂರು ರಾಮಗುಂಡಳ್ಳಿ, ಬೆಂಗಳೂರು ಪೂರ್ವ ತಾಲೂಕು. ನನ್ನ ಮೊದಲನೇ ಸಿನಿಮಾ ನಾನು 1994 ನನ್ನವರು ಯಾರು ಅಂತ ನಾನು ನಾಯಕ ಪಾತ್ರ ಮಾಡಿದ್ದೆ ಸೀರಿಯಲ್ ಅಲ್ಲಿ. ಆಗ ಸರಿಗಮ ವಿಜಿ ಸಾರು ಅವರು ಫಸ್ಟ್ ಇಯರ್ ಆಗಿದ್ದು, ಸೆಕೆಂಡ್ ಇಯರ್ ಆಗಿದ್ರು ಸೀರು ಸುಪ್ಪು. ಆಮೇಲೆ ಅಜಯ 2006 ನಾನು ಪಾತ್ರ ನಿರ್ವಹಿಸಿದ ಸುಮಾರು 26 ಎಪಿಸೋಡು. ಸುಮಾರು 600 ಎಪಿಸೋಡ್ ವರ್ಗು ನಾನು 5-6 ಸೀರಿಯಲ್ ಅಲ್ಲಿ ನಟಿಸಿದ್ದೀನಿ. ಆಮೇಲೆ ಡ್ರಾಮಾ ಕಂಪ್ನಿಯಲ್ಲಿ ಮಾಡಿದೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಸುಮಾರು ಸನ್ಮಾನಗಳು ನಮ್ಗೆ ಆಗಿವೆ. ಅದರ ತ್ಯಾಗಿ ಎಂಬ ಡ್ರಾಮಾದಲ್ಲಿ ನಾಟಕದಲ್ಲಿ ಸುಮಾರು 156 ಪ್ರದರ್ಶನ ಮಾಡಿದ್ದೀನಿ. ಅದೇ ಆಗಿ ಹಂಗೆ ಹಚ್ಕೊಂತ ಬಂತ. ಸಿನಿಮಾದಲ್ಲಿ ಒಂದು 4-6 ಸಿನಿಮಾ ಮಾಡಿದ್ದೀನಿ. ನಮ್ಮ ನಾಯಕಂಡಂತಹ ರವಿಚಂದ್ರನ್ ಅವರ ಸಿನಿಮಾದಲ್ಲಿ ಗುಡ್ ಬೈ ಅಂತ ಹೇಳ್ಬಿಟ್ಟು, ಕೌರ ವೆಂಕಟೇಶ್ ಮಗ ವಿ ರವಿಚಂದ್ರನ್ ಗುಡ್ ಬೈ ಅನ್ನೋ ಸಿನಿಮಾದಲ್ಲಿ ನಾನು CBI ಕ್ಯಾರೆಕ್ಟರ್ ಮಾಡಿದ್ದೀನಿ. ನಂತರ ರಿಯಲ್ 2 ಸ್ವಾಮೀಜಿ ಕ್ಯಾರೆಕ್ಟರ್ ಮಾಡಿದ್ದೀನಿ ಅದರಲ್ಲಿ. ಆಮೇಲೆ ನಮ್ಮ ಕೃಷ್ಣೇಗೌಡರು ಚೇಂಬರ್ ಅಧ್ಯಕ್ಷರಾದಂತಹ ಕೃಷ್ಣೇಗೌಡರ ಜೊತೆಯಲ್ಲಿ ಅರಬಿ ಕಡಲ ತೀರದಲ್ಲಿ ಅದರಲ್ಲಿ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಹೀಗಾಗಿ 18 ಎಕರೆ ಸಿನಿಮಾ ಲಕ್ಕಪ್ಪ ಅಂತ ಕೂಡ ಅದು ಇದು ಒಟ್ಟಿಗೆ ನಾವು ಸಿನಿಮಾ ಮಾಡೋದ್ರಿಂದ ಈ ವೇದಿಕೆಗೆ ಮೊದಲು ಬಂತು ಸಿನಿಮಾ. ನಮಗೆ ಈ ಸಿನಿಮಾ ರಿಲೀಸ್ ಮಾಡಿ ಅದನ್ನ ಮಾಡೋ ಅಂತ ಹೇಳ್ಬಿಟ್ಟು ಇದನ್ನ ಪ್ರವಾಸ ಮಾಡಿ ಮಾಡ್ತಾ ಇದ್ದೆ. ಈ ಪಾತ್ರದನ್ನ ಮನ್ಮಥನಾಗಿ ನಾನು ಅಭಿನಯಿಸಿದ್ದೇನೆ. ಔಟ್ ಅಂಡ್ ಔಟ್ ಕಾಮಿಡಿ ತುಂಬಾ ಚೆನ್ನಾಗಿ ಬಂದಿದೆ. ಅದರಲ್ಲಿ ಹೀರೋಯಿನ್ಸ್ 3 ಲವರ್ಸ್ 3 ಒಟ್ಟು 6 ಪಾತ್ರದಲ್ಲಿ ನಾನು ಮಾಡಿದ್ದೀನಿ. ಇದರಲ್ಲಿ ನಾನು ಶ್ರೀಮಂತಿಗೆ ಈ ಚಿತ್ರದಲ್ಲಿ ನಾನು ಮೊದಲು ಮೂಗನಾಗಿರ್ತೀನಿ. ನಂತರ ನನ್ನ ಶ್ರೀಮಂತಿಕೆಯನ್ನು ಕಂಡು ಇಬ್ಬರು ವ್ಯಕ್ತಿಗಳು ಏನಾದರೂ ಮಾಡಿ ಇವನ ಹತ್ರ ದುಡ್ಡು ಹೊಡಿಬೇಕು, ಪ್ಲಾನ್ ಮಾಡಬೇಕು, ನಾವು ಅವ್ರನ್ನ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತ ಏನೋ ಪ್ಲಾನ್ ಮಾಡ್ತಾರೆ. ಒಂದು ದಿನಕ್ಕೆ ಒಂದೊಂದು ಹುಡುಗಿಯರನ್ನ ಹಿಂದೆ ಬಿಡ್ತಾರೆ, ನಮ್ಮನ್ನ ಬಿಟ್ಟಿಗೆ ಹಾಕೋಬೇಕು ಅಂತ ಹೇಳ್ಬಿಟ್ಟು. ಅದನ್ನ ನಾನು ಯಾವಾಗ ಹುಷಾರಾಗಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇರ್ತೀನಿ. ಆದ್ರೂ ನನ್ನ ಮೇಲೆ ಹೊಟ್ಟೆ ಕಿಚ್ಚಿಂದ ಓಡಿಸೋದು ಬಿಡಿಸೋದು ಏನೋ ಮಾಡ್ತಾ ಇದ್ದಾರೆ. ಸರಿ ಇರ್ಲಿ, ಅದೇನಾಗುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಹಂಗೆ ಮಾಡ್ತಾ ಬರ್ತಾ 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 ಕಾಂಬಿ ನಮಗೂ ಕೆಲವು ಮಾತುಗಳು ಅನ್ವಯಿಸಿದ್ದೆ ನಮಗೆ. ಆಮೇಲೆ ಹೀರೋಯಿನ್ಗಳು ತುಂಬ ಚೆನ್ನಾಗಿ ಪಾತ್ರಗಳು ಮಾಡಿದ್ದಾರೆ. ವೈಶಾಲಿ ಅಂತ ಪಕ್ಕದಲ್ಲಿದ್ದಾರೆ, ಇವರು ಲವರ್ಸ್ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಚಂದನ ಒಂದು ಸಾಂಗ್ ಅಲ್ಲಿ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ. ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆದಂತಹ ಕೆವಿನ್ ಅವರು ತುಂಬ ಸಂಗೀತ ಕೊಟ್ಟಿದ್ದಾರೆ, ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಕತೆ ಮತ್ತೆ ಸಂಭಾಷಣೆ ವಿಜಯರಾಜ್ ಅವರನ್ನು ತುಂಬಾ ಚೆನ್ನಾಗಿ ಅಳವಡಿಸ್ಕೊಂಡಿದ್ದಾರೆ. ಹಾಗೆ ನಮ್ಮ ಬಸವರಾಜ್ ಅವರು ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈಗ ಮಾತು ಮುಗಿಸ್ತಾ ನಾನು ಈಗ ಚೆನ್ನಾಗಿ ಕೇಳ್ತಿದ್ದೀನಿ ಸರ್. ನಾವು ಮುಂದೆ ಮಾಡ್ತೀವಿ, ವ್ಯವಸಾಯ ಮಾಡ್ತಿದ್ವಿ ಮೊದಲು ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ನಾವು ರಿಯಲ್ ಎಸ್ಟೇಟ್, ಆಮೇಲೆ ನಾವು ಕಲೆ ನಮ್ಗೆ ಬಂದಿದ್ರಿಂದ ಅದನ್ನ ಬೆಳೆಸ್ಕೊಂಡು 30 ನಾವು ಒಂದು ನಟನಾಗ್ಬೇಕಂತ ಬಯಸಿ ಹಾಗೆ ಕೆಲವು ಚಿತ್ರಗಳು ಮಾಡ್ತಾ ಈಗ
ಶೂಟಿಂಗ್ ಮುಗಿತಾ? ಶೂಟಿಂಗ್ ಮುಗಿತ ಸರ್. ಮತ್ತಿನ್ನು ಒಡವೆ ಕಡೆ ಮೈ ಮೇಲೆ ಇದು ಸರಿ ಇರ್ಬೇಕಲ್ಲ, ಒಡೆ ಇರಬಾರ್ದು ಸರ್. ಅದ ಸರ್ ನೆಕ್ಸ್ಟ್ ಮಂತ್ 6ನೇ ತಾರೀಕು 15 ತಿಂಗಳು 2023 ಶುಕ್ರವಾರ ಮಾಡ್ತಾ ಇದ್ದೀವಿ ಸರ್. ನೆಕ್ಸ್ಟ್ ಮಂತ್ 6ನೇ ತಾರೀಕು. ಹೌದು ಸರ್, ಡೇಟ್ ಫಿಕ್ಸ್ ಆಗಿದೆ. ಅದೇನ್ ಮನ್ಮತಾನೇ ಆಗ್ಬೇಕು ಅನ್ಸುದು ಸರ್ ಕತೆ ಆತರ. ನಮ್ಗೆ ನಮ್ಮ ವಿಜಯ ಸರ್ ಎಲ್ಲ ಕತೆ ನಮ್ಗೆ ಹೇಳಿದ್ರು, ಈ ಪಾತ್ರ ನಿಮಗೆ ಶೂಟ್ ಆಗುತ್ತೆ, ನೀವು ಮಾಡಬೇಕು ಅಂದಿನ ಕಾಶಿನಾಥ್ ಇಂದಿನ ಮನ್ಮಥನಾಗಿ ಸುಬ್ರಹ್ಮಣ್ಯ ನೀವೇ ಸರಿ ಅಂತ ಹೇಳ್ಬಿಟ್ಟು ಹೇಳಿ ನಮ್ಗೆ ಉರಿದುರು ಸರಿ ನೋಡ ಕತೆ ಹೇಳಿ ಸರ್ ಅಂತ ಅಂದಾಗ ನನಗೆ ಅನಿಸ್ತು, ಓ ಇಷ್ಟು ಪಾತ್ರ ಮಾಡಿದ್ರಲ್ಲ, ಮಾಡಬಹುದು, ಮಾನ್ಯದಲ್ಲಿ ಮುಖ್ಯ ಪಾತ್ರದಲ್ಲಿ ಮಾಡಬಹುದು ಅನಿಸ್ತು. ಅದನ್ನ ಮಾಡಿ ಸರ್ ಮನ್ಮಥನ್ಗೆ ರತಿ ಒಬ್ಬಳೆ. ಹೌದು ಸರ್, ಈಗ ಮನ್ಮಥನಾಗಿ ಸುಬ್ರಹ್ಮಣ್ಯ ಆಗ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಐರೇಸ್ ಇದಾರೆ, ಮಾಧ್ಯಮದವರು ಹಂಗೆ ಆರೈಸಿ ನಮ್ಮನ್ನ ಅಂಬೇಗಾಡಿರುವ ನಾಯಕನ ಮುಂದೆ ಮೇಲೆ ಬನ್ನಿ. ನೀವ್ ಯಾಕೆ ನಡೆಯಲ್ಲ ಸರ್, ಬರೀ ಅಂಬೇಗಾದೆ ಯಾಕೆ ಇಡ್ತೀರ? ಮೊದಲು ಸ್ಟಾರ್ಟಿಂಗ್ ಇಲ್ಲ ಸರ್, ಮಗು ಮಗು ತರ ಈಗ ಬರ್ತಾ ಇದ್ದೀನಿ ಮೇಲೆ ವ್ಯಕ್ತಿ ಮೇಲೆ. ಮನ್ಮಥನ್ಗೆ ರತಿ ಒಬ್ಳೆ, ನಿಮ್ಗೆ 6 ಜನ ಯಾಕಬೇಕು ಸರ್? ಅವರಂಗ ಇಷ್ಟಪಟ್ಟು ಬಂದ್ಬಿಟ್ಟು ನಮ್ಮನ್ನ ಕೋಟ್ಯಾಧಿಪತಿ ಇದೆಯಲ್ಲ, ನಾನು ಶ್ರೀಮಂತ ಹಣವಂತ ಇರೋದ್ರಿಂದ ಇಬ್ರು ವ್ಯಕ್ತಿಗಳು ಏನ್ ಮಾಡ್ತಾರಂದ್ರೆ ಏನಾದ್ರೂ ಮಾಡಿ ದುಡ್ಡು ವ್ಯವಸ್ಥೆ ಮಾಡ್ಬೇಕು ಕೇಳ್ಬೇಕು ಅಂತ ಪ್ಲಾನ್ ಮಾಡಿ ಒಂದು ದಿನಕ್ಕೆ ಒಂದೊಂದು ಹುಡುಗಿರು ನಮ್ಮ ಹಿಂದೆ ಬಿಡ್ತಾ ಇದಾರೆ, ಚೂ ಬಿಡ್ತಾ ಇದಾರೆ. ಓ ಹಿಂದೆ ಬಿಡ್ತಾರೆ, ಬರ್ಲಿ 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 ನಾನು ಯಾವ ಮಾಡ್ತಾ ಇಲ್ಲ. ಅಲ್ಲಿಗೂ ಹೊಟ್ಟೆವ್ರಿಂದ ಏನಾಗುತ್ತೆ ಅಂದ್ರೆ ಹೊಡಿಸ್ತಾರೆ ಬಿಡಿಸ್ತಾರೆ ಇದರಲ್ಲಿ. ಆಯ್ತು ಆಯ್ತು ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಏನಾಗುತ್ತೆ ಅಂದ್ರೆ ಈ ಕತೆ ಸಾರಾಂಶದಲ್ಲಿ ಆಲ್ರೆಡಿ ಮದುವೆ ಆಗಿರ್ತದೆ ಆಲ್ರೆಡಿ. ಇನ್ನು ನಮ್ಮ ಹೆಂಡತಿ ಹೆಂಡತಿಗೆ ಗೊತ್ತಿಲ್ದೇನೆ ಇವರೆಲ್ಲ ಅವ್ರ ತಂಗ ತಮ್ಮಂದ್ರ ಆಗ್ಬೇಕು ಗೊತ್ತಿರಲ್ಲ, ಮದುವೆಗೆ ಈ ತಮ್ಮಂದ್ರು ಬಂದಿರಲ್ಲ. ಮಂಗಳೂರು ಮದುವೆ ಆಗುತ್ತೆ, ಬೆಂಗಳೂರು ಬಂದಿರ್ತೀನಿ. ಕಡೆಗೆ ಮಾವ ಬಂದಿರಲ್ಲ, ಬೆಂಗಳೂರು ಬಂದ್ಬಿಟ್ಟವ್ರೆ ಇಲ್ಲಿದ್ರೆ ಹುಡುಗರು ಅಂತ ಎಂತ ಹೇಳಿದಾಗ ಒಂದು ಫೋಟೋ ಬರುತ್ತೆ ಮೆಸೇಜ್. ಆ ಫೋಟೋ ನೋಡ್ಕೊಂಡು ಹಾ ಮಾವ ಇಲ್ಲ ನಮ್ಮ ಬಸವರಾಜ್ ಇವರೇ ಕಾಮಿಡಿಯಲ್ಲಿ ಸೂರಿ. ಇಷ್ಟೊಂದು ಚಟುವಟಿಕೆ ಸ್ಕ್ರೀನ್ ಅಲ್ಲಿ ಕಾಣಲಿಲ್ವಲ್ಲ? ಸಿನಿಮಾ ನೋಡ್ಬೇಕು ಸರ್, ಹಾಡಲ್ ಕಾಣಲ್ಲ, ಸಿನಿಮಾ ನೋಡ್ಬೇಕು ಸರ್, ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಅವೆಲ್ಲ ನೋಡ್ತೀನಿ. ಡೈರೆಕ್ಷನ್ ಎಲ್ಲಿ ಕಲ್ತ್ರಿ ಸರ್? ಡೈರೆಕ್ಷನ್ ಎಲ್ಲಿ ಕಲ್ತ್ರಿ ಸರ್? ಡೈರೆಕ್ಷನ್ ನಾವು ಸುಮಾರು ಒಂದು 9-10 ಸೀರಿಯಲ್ ಮಾಡಿದ್ದೆ, ಅದ್ರ ಅನುಭವ ಇತ್ತು. ಸರಿಗಮಿಜಿ ಸರ್ ಜೊತೆಯಲ್ಲಿ ನಾನು ಸೀನು ಸುಬ್ಬ ಅಂತ ಮಾಡಿದ್ದೆ ಸೀರಿಯಲ್ ಅಲ್ಲಿ. ಆಮೇಲೆ ಪಾಪಿ ಪಂಚಾಕ್ಷರ ಅಂತ ಹೇಳ್ಬಿಟ್ಟು ನಮ್ಮ ಡಡನಾರ್ ಜೊತೆಯಲ್ಲಿ ಮಾಡಿದ್ದೆ. ನೆಕ್ಸ್ಟ್ ನಾನೇ ಹೀರೋವಾಗಿ ನನ್ನವರು ಯಾರು ಅಂತ ಆಗ ಮಾಡಿದ್ದೆ. ಅಭಿಷೇಕಿನಿ ಅವರು ಇದ್ರು ದೂರದರ್ಶನದಲ್ಲಿ 97-93. ನಂತರ ಅಜಯ ಸೀರಿಯಲ್ಲಿ 26 ಎಪಿಸೋಡ್ ಮಾಡಿದೆ. ಅಲ್ಲೆಲ್ಲ ನಾನು ಕತೆ ಚಿತ್ರಕಥೆ ಬರೆದು ನಮ್ಮ ಅಭ್ಯಾಸ ಇದೆ ಸರ್, ಹಾಡುಗಳು ಬರೆದಿದ್ದೀನಿ. ತೆಲುಗು ಸಿನಿಮಾದಲ್ಲಿ ಗುಲ್ಜಾರ್ ಖಾನ್ 94 ಅಂತ ಹೇಳಿ ಸಾಂಗ್ ಬರೆದಿದ್ದೀನಿ ನಾನು. ಅದ್ರ 25 ಓಡಿಸ ಸಿನಿಮಾ ಅದು. ಹೌದು ಸರ್, 30 ಇಯರ್ಸ್ ಆಗಿದೆ ಸರ್. ಕತೆ ಯಾರ್ದು? ಕತೆ ನಿಮ್ದೇನಾ ಇದು? ಕತೆ ವಿಜಯರಾಜ್ ಸರ್. ಅಲ್ಲ ನಿಮ್ ಸ್ವಂತ ಕತೆನಾ? ಇಲ್ಲ ಸರ್, ಕತೆ ಸ್ವಂತ ಕತೆನೆ. ಸ್ವಂತ ಕತೆ ಕಾಲ್ಪನಿಕ ಕತೆ ಒಂದು ಆನ್ಲೈನ್ ಮಾಡಿ ಇಟ್ಕೊಂಡಾಗ ಅವರೊಂದು ಕತೆ ಕೇಳುವಾಗ ಈ ಕತೆ ನಿಮ್ಗೆ ಆಪ್ಟ್ ಆಗುತ್ತೆ, ಚೆನ್ನಾಗಿರುತ್ತೆ, ಫ್ಯಾಮಿಲಿ ಓರಿಯಂಟೆಡ್ ಮತ್ತೆ ಒಂದು ಕಮರ್ಷಿಯಲ್ ಎಲಿಮೆಂಟ್ ಮಾಡಬಹುದು ಅಂತ ಎಕ್ಸ್ಪ್ಲೇನ್ ಮಾಡಿದಾಗ ಅವ್ರು ಓಕೆ ಅಂದಾಗ ಅದನ್ನೇ ಮತ್ತೆ ನಾವು ಕಂಪ್ಲೀಟ್ ಸ್ಕ್ರೀನ್ ಪ್ಲೇ ಮಾಡಿ ಮತ್ತೆ ಅವ್ರ ಕೈಲಿ ಕೊಟ್ಟು ಮಾಡಿಸ್ಕೊಂಡಿದ್ದೆ. ದೃಷ್ಟಿಯಲ್ಲಿಲ್ಲ ಅಂತಲ್ಲ, ಒಬ್ಬ ಸಾಂಸಾರಿಕ ಜೀವನದಲ್ಲಿ ಸಣ್ಣದಾಗಿ ಜೀವನದಲ್ಲಿ ಎಡವುದ್ರೆ ಯಾವ ರೀತಿಯ ತೊಂದರೆಗಳು ಅವನ ಜೀವನದಲ್ಲಿ ಬರುತ್ತೆ ಅನ್ನುವ ಸನ್ನಿವೇಶಗಳನ್ನ ಅಲ್ಲಿ ಕಟ್ಟುಕತೆಯಾಗಿ ತೋರಿಸಿದೀವಿ ಅಷ್ಟೇನೆ. ಓಕೆ. ಇಲ್ಲ ಸರ್, ನಾನು ಅರ್ಧ ಆಟೋವರೆಗೂ ಮೂಗಾಗಿರ್ತೀನಿ. ಅಂದ್ರೆ ಚಿತ್ರದಲ್ಲಿ ನಾಯಕ ನಟ ಮೂಗನ ಕಾಣಿಸ್ಕೊಳ್ಳುತ್ತೆ, ಮೂಗನ ಆಗಿರೋದಿಲ್ಲ. ಕೇಳಿ ಸರ್, ಸರ್ ಈ ಪಾತ್ರದಲ್ಲಿ ನಾನು ಮನ್ಮಥನಾಗಿರ್ತೀನಿ, ಮೊದಲು ಮಾತಾಡ್ದೇನೆ ಇರ್ತೀನಿ. ಯಾಕಂದ್ರೆ ಯಾರ ಕಣ್ಗೂ ಯಾರ ಕೈಗೂ ಸಿಗದೆ ಯಾವ ತರ ಹುಡುಗಿ ನಮ್ಮ ಬಲೆ ಬೀಳ್ತಾರೆ ಅನ್ನೋ ಪಾಲಪ್ ಮಾಡ್ಕೊಂಡು ನಮ್ಮನ್ನು ಪಾಲಪ್ ಮಾಡ್ತಾ ಇರ್ತಾರೆ. ಜಾಸ್ತಿ ಮಾತಾಡ್ತಾ ಹೋಗಲ್ಲ, ನಮ್ಮ ಕಾಮಿಡಿಯನ್ಸ್ ಇಲ್ಲಿದ್ದಾರೆ, ನಾವು ಬಸವರಾಜ್ ಅವರು ಮತ್ತು ಸೂರಿ ಅವರು ಸುಮಾರು ಬಿಸ್ನೆಸ್ ಮಾಡಿರ್ತಾರೆ, ಯಾವ ಬಿಸ್ನೆಸ್ ಉದಾರ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಈ ಬಿಸ್ನೆಸ್ ಮತ್ತೆ ಹೇಗೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿ ನಮ್ಮನ್ನ ಒಂದೊಂದು ಹುಡುಗಿನ ಚೂ ಬಿಡ್ತಾ ಇರ್ತಾರೆ ಹೀಗೆ ಹಿಂದೆ. ಅಷ್ಟರಲ್ಲಿ ಏನಾಗುತ್ತೆ ಅಂದ್ರೆ ಕತೆ ಪ್ರಕಾರ ನಮ್ಮ ಹೆಂಡತಿ ಆದಂತೇಳು ಊರಿಂದ ಯಾಕೆ ಇನ್ನೂ ಬಂದಿಲ್ಲ
ಅಂತ ಉಟ್ಕೊಂಡ್ ಬಂದ್ಬಿಡ್ತಾರೆ. ಅವ್ ನಮ್ಗೆ ಶಾಕ್ ಆಗುತ್ತೆ, ಯಾಕೆ ಬಂದು ಏನು ಎಂತ ಅಂತ ಹೇಳ್ಬಿಟ್ಟು ಆಮೇಲೆ ಕಡೆ ಅಷ್ಟರಲ್ಲಿ ನಮ್ಗೆ ಏನಂತಂದ್ರೆ ಮನ್ಮಥನಾಗಿ ನಮ್ಮ ನಾಯಕನಾಗಿ ಇದ್ನಲ್ಲ ಅದರಲ್ಲಿ ಅದರಲ್ಲಿ ಮೊದಲನೇ ಕಥೆಯನ್ನು ಮಾಡಿದಾಗ ಮೂರು ಜನ ಹೀರೋಯಿನ್ಸ್ ಬರ್ತಾರೆ, ಮೂರು ಜನ ಲವರ್ಸ್ ಬರ್ತಾ ಇದಾರೆ. ಒಂದೊಂದು ಕ್ಯಾಜುವಲ್ ಒಂಥರ ಔಟ್ ಆಫ್ ಔಟ್ ಕಾಮಿಡಿ ಹೋಗ್ತಾ ಇರ್ತದೆ. ಒಂದು ಫೈಟ್ ಇದೆ, ನಾವು ಸಾಂಗ್ ಇದೆ, ಅದರಲ್ಲಿ ಎರಡು ಸಾಂಗ್ ನಾವೇ ಬರ್ದಿದ್ದೀವಿ, ರಚನೆ ಆಗಿ ಮಾಡಿದೀವಿ. ನಮ್ಮ ಹತ್ರ ದುಡ್ಡು ತಗೊಳಕ್ಕೆ ಟ್ರಾ ಮಾಡಕ್ಕೆ ಆಸೆ ಇರುತ್ತೆ, ಆಸೆ ಇರುತ್ತೆ ಅಂತ. ಆದ್ರೆ ನನಗೆ ಇರೋದಿಲ್ಲ ಅಲ್ಲಿ. ಆದ್ರೆ ಮನ್ಮಥನ ಹೊರಗಡೆ ಮನೆಯಲ್ಲಿ ಗೊತ್ತಿರುತ್ತೆ, ನೀವೇನು ಅಂತ ಮನೆಯವ್ರಿಗೆ ಗೊತ್ತಿರುತ್ತೆ, ಗೊತ್ತಿರಲ್ಲ ಗೊತ್ತಿರಲ್ಲ. ಅವಾಗ ಏನಾಗುತ್ತೆ, ಮಂಗಳೂರಿಂದ ಬೆಂಗಳೂರು ಬರಬೇಕಾದಾಗ ನಾನು 6 ತಿಂಗಳು ಬಿಟ್ಟು ಬಂದ್ಬಿಡ್ತೀನಿ. ಆಗ ಯಾಕ್ರಿ ಮನೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಬಂದ ತಕ್ಷಣ ನಮ್ಗೆ ಶಾಕ್ ಆಗುತ್ತೆ, ಯಾಕೆ ಹುಡ್ಕೊಂಬಂದು ಏನ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಫಿಟ್ಟಿಂಗ್ ಮುಡಿಗಿರ್ತಾರೆ ಇವ್ರು ಆಲ್ರೆಡಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತೇನೆ. ಅಷ್ಟಲ್ಲಿ ಏನಾಗುತ್ತೆ ಅಂತ ಅಂದ ಮುಂದೆ ಸರಿ ನಿರ್ವಹಿಸ್ತಗಳಿ ಅಂತ ಹೇಳಿ ನಾನು ಹೊರಡ ಬಂದ್ಬಿಡ್ತೀನಿ. ನಮ್ಮ ಪರಿಚಯ ನಿಮಗೆ ಜೀ ಕನ್ನಡದ ಕಾಮಿಡಿ ಕಿಲಾಡಿ ಮಿಮಿಕ್ರಿ ರಾಜು ಅಂತ. ನಾನು ಬೆಂಗಳೂರಿಗೆ ಬಂದು 30 ವರ್ಷಗಳಾಯ್ತು. ನಾನು ವೃತ್ತಿ ಕಲಾವಿದ, ನಾನು ಮೊದಲಿದ್ದು ಡ್ರಾಮಾ ಕಂಪನಿಯಲ್ಲಿ. ಈ ಬೆಂಗಳೂರಿಗೆ ಬಂದ್ಮೇಲೆ ಆರ್ಕೆಸ್ಟ್ರಾವೆಲ್ಲ ಮಾಡ್ಕೊಂಡಿದ್ದೆ, ಆಮೇಲೆ ಅರಿಕತೆಗಳಿಗೂ ಹೋಗ್ತಿದ್ದೆ, ಕೀಬೋರ್ಡ್ ನುಡಿಸ್ತೀನಿ, ತಬಲಾ ನುಡಿಸ್ತೀನಿ, ನಂತರ ಕೆಲವು ಧಾರಾವಾಹಿಗಳೆಲ್ಲ ಮಾಡ್ತಾ ಇದ್ದೆ. ನಮ್ಮ ವಿಜಯ್ ಸರ್ ಅವರು, ರಾಜು ನಮ್ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಮಾಡುವಂತೆ, ನನಗೆ ಆಯ್ತು ಸರ್ ಅಂತ ಹೇಳಿ ಒಪ್ಕೊಂಡೆ ಕಾಮಿಡಿ ಕಲಾಡಿ ಮುಗಿದ ಮೇಲೆ. ನಂತರ ಇದರಲ್ಲಿ ನಮ್ಮ ಹೀರೋ ಡ್ಯಾಡಿ ಕ್ಯಾರೆಕ್ಟರ್ ಮಾಡಿದ್ದೀನಿ, ಅದನ್ನು ಈಗ ಗೊತ್ತಾಗುತ್ತಲ್ಲ ಯಾಕಂದ್ರೆ ನೀವು ಮನ್ಮಥನ ಇದ್ದಂಗೆ. ಯಾಕಂದ್ರೆ ಮನುಷ್ಯ ಕಲೆಯಲ್ಲಿ ಮುಳುಗ್ಬೇಕು. ಈ ವೇದಿಕೆ ಮೇಲೆ ಬಂದ್ಮೇಲೆ ನನಗೂ ತುಂಬಾ ಖುಷಿ. ನಾನು ಈ ಕಾಮಿಡಿ ಕ್ರೆಡಿ ಮುಗಿದು ಒಂದು 25 ಸಿನಿಮಾ ಮಾಡಿದೆ. ಕೆಲವು ಸಿನಿಮಾಗಳಲ್ಲಿ ವಿಲನ್ ಕ್ಯಾರೆಕ್ಟರ್, ಫುಲ್ ವಿಲನ್ ಕ್ಯಾರೆಕ್ಟರ್, ಕಾಮಿಡಿ ಕ್ಯಾರೆಕ್ಟರ್. ಯಾಕಂದ್ರೆ ಮಿಮಿಕ್ರಿ ಆರ್ಟಿಸ್ಟ್ ನಾನು, ಎಲ್ಲ ವಾಯ್ಸ್ ಮಾತಾಡ್ತೀನಿ. ಅದರಿಂದ ಪ್ರತಿಯೊಬ್ಬರ ಆಶೀರ್ವಾದ ನನ್ನ ಮೇಲಿದೆ. ಎಲ್ಲ ಕಲಾವಿದರು ನನಗೆ ವೇದಿಕೆ ಕರೀತಾ ಇದಾರೆ, ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ನನಗಿದ್ದು ಈ ವೇದಿಕೆಯಲ್ಲಿ ಇನ್ನು ಬೆಳ್ಳಿ ತೆರೆಯಲ್ಲಿ ನಿಮ್ಮೆಲ್ಲರ ಪ್ರೀತಿ ನನ್ಗೆ ಕೊಡ್ರಿ ಅಂತ ಹೇಳಿ ಕೇಳ್ಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮೋಕ್ಷೇಂದ್ರ ಎಲ್ರಿಗೂ ನಮಸ್ತೆ. ನನ್ನ ಹೆಸರು ವೈಶಾಲಿ ಅಂತ. ಆಕ್ಚುಲಿ ನಾನೊಂದು ಟ್ರಾನ್ಸ್ಜೆಂಡರ್, ಮೇಲ್ ಟು ಫಿಮೇಲ್. ಯೋಗೇಶ್ ಸರ್ ಮತ್ತೆ ವಿಜಿ ಸರ್ ಮುಂಚೆಯಿಂದನು ಪರಿಚಯ. ಆಕ್ಚುಲಿ ಒಂದ್ಸತಿ ಕಾಮಿಡಿ ಕಿಲಾಡಿ ಆಡಿಷನ್ ಸೀಸನ್ 2 ಬಂದಾಗ ನಾನು ಆಡಿಷನ್ ಕೊಡಕ್ಕಂತ ಹೋಗಿದ್ದೆ. ಆಡಿಷನ್ ಕೊಟ್ಟೆ, ಬಟ್ ಸೆಲೆಕ್ಟ್ ಆಗ್ಲಿಲ್ಲ. ಅದೇ ಆಸೆ ಇತ್ತು, ತುಂಬಾ ದಿನದಿಂದ ಆಸೆ ಇತ್ತು, ಏನಾದ್ರೂ ಒಂದ್ ಮಾಡ್ಬೇಕು. ಬರೀ ಟ್ರಾನ್ಸ್ಜೆಂಡರ್ ಅಂದ್ರೆ ಬೆಗ್ಗಿಂಗ್ ಮಾಡ್ಬೇಕು ಅಥವಾ ಸೆಕ್ಸ್ ವರ್ಕ್ ಮಾಡ್ಬೇಕು ಇನ್ನೊಂದ್ ಮಾಡ್ಬೇಕು, ಅದನ್ನೇ ಜೀವನನಲ್ಲ. ನಾನು ಕ್ಲಬ್ ಅಲ್ಲಿ ಡಾನ್ಸ್ ಹೋಗ್ತೀನಿ ಗೋವಾದಲ್ಲಿ. ಆಸೆ ಜಾಸ್ತಿ ಅಂದ್ರೆ ರಂಗಭೂಮಿ ಕಲಾವಿದೆ ಆಗ್ಬೇಕು, ಈ ತರ ಸಿನಿಮಾದಲ್ಲಿ ಬರ್ಬೇಕು ಈ ತರ. ನಾನು 2 ಸತಿ ಆಡಿಷನ್ ಕೊಟ್ಟೆ, ಒಂದ್ಸತಿ ದಾವಣಗೆರೆಯಲ್ಲಿ, ಒಂದ್ಸತಿ ಬ್ಯಾಂಗ್ಳೂರಲ್ಲಿ. ಎರಡೂ ಕಡೆ ಸೆಲೆಕ್ಟ್ ಆಗ್ಲಿಲ್ಲ. ಅದು ಬೇಜಾರಾಗೋಯ್ತು, ಸೆಲೆಕ್ಟ್ ಮಾಡ್ಕೊಳ್ಳಲ್ಲ ಬಿಡು. ಅಯ್ಯೋ ಬಸ್ ಅಲ್ಲಿ ಹೋಗ್ತಾ ಇದ್ರೆ ನಾವು ಸೀಟಿಗೆ ಕೂತ್ರೆ ಪಕ್ಕದಲ್ಲಿ ಬಂದು ಫ್ಯಾಮಿಲಿ ಅಲ್ಲಿ ಕುತ್ಕೊಳ್ಳೋ ಹಿಂದೆ ಮುಂದೆ ಮಾಡ್ತಾರೆ, ಇನ್ನೇನೇನು ಅವಕಾಶ ಕೊಡಲ್ಲ ಬೇಡ ಅಂತ ಮತ್ತೆ ನಮ್ ಕ್ಲಬ್ಗೆ ಹೋದೆ. ಯೋಗೇಶ್ ಸರ್ ಹೀಗೆ ಫೇಸ್ಬುಕ್ ಅಲ್ಲೇ ಪರಿಚಯ ಆಗಿದ್ದು, ಮಾತಾಡ್ತಾ ಇದ್ವಿ ಚೆನ್ನಾಗಿ. ಹೀಗಮ್ಮ ಮಾಡ್ತಿರೋ ಒಂದ್ ಸಿನಿಮಾ ಇದೆ, ಆಯ್ತು ಸರ್ ಬರ್ತೀನಿ. ನನ್ಗೆ ಎಲ್ಲಿ ಗೋವಾಯಿಂದ ಬಿಟ್ಬಿಟ್ಟು ಕೆಲ್ಸ ಬಿಟ್ಬಿಟ್ಟು ಸೀದಾ ಬಂದು ಅಷ್ಟಕ್ಕೆ ಶೂಟಿಂಗ್ ಇತ್ತು, ಮಾಡ್ಕೊಟ್ಟೆ ಸರ್. ತುಂಬಾ ಥ್ಯಾಂಕ್ಸ್ ಅವಕಾಶ ಕೊಟ್ಟಿದ್ದಕ್ಕೆ, ನಮ್ಗೂ ತುಂಬಾ ಧನ್ಯವಾದಗಳು. ನಮ್ ಸ್ವಂತ ಊರು ಗುಲ್ಬರ್ಗ, ಹತ್ರಹಳ್ಳಿ, ಜವಳಿ ತಾಲೂಕು, 600 ಅಂತ. ಹೌದು, ಖಂಡಿತ ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ಮಾಡ್ತೀನಿ. ಈ ಸಿನಿಮಾದಲ್ಲಿ ನಿಮ್ದು ವೈಶ್ ರಮ್ಯಾ ಅಂತ ಕ್ಯಾರೆಕ್ಟರ್, ಲವರ್ ಕ್ಯಾರೆಕ್ಟರ್, ಹೇಗನ್ನಿಸ್ತು? ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನನ್ಗೆ ಎಷ್ಟ ಆಗುತ್ತೆ ಅಷ್ಟನ್ನು ಮಾಡಿದ್ದೀನಿ. ಇಲ್ಲ ಇಲ್ಲ ಇಲ್ಲ, ಆಕ್ಚುಲಿ ಹುಡುಗಿ ಅಂತಾನೆ ವಾಯ್ಸ್ ಗಳನ್ನು ಡಬ್ಬಿಂಗ್ ಮಾಡಿದ್ದಾರೆ ಹುಡುಗಿ ಅಂತ. ನಿಮ್ಮ ಮೂಲ ಹೆಸರೇನು? ಯಾವ್ದು ನಿಮ್ದು ಒರಿಜಿನಲ್ ಹೆಸರೇನು? ಒರಿಜಿನಲ್ ಹೆಸರಿಲ್ಲ, ಸಾರಿ. ಥ್ಯಾಂಕ್ ಯು ಸರ್. ನಮಸ್ತೆ ಎಲ್ಲರಿಗೂ, ನನ್ನ ಹೆಸರು ಚಂದನಾ ಅಂತ. ಇದರಲ್ಲಿ ಇವರ ಲವರ್ ಕ್ಯಾರೆಕ್ಟರ್ ಆಗಿ ಮಾಡಿದ್ದೀನಿ ನಾನು. ಇದು ನನ್ನ ಮೊದಲನೇ ಸಿನಿಮಾ
ನಾನು ಮೊದಲನೇ ಪ್ರಯತ್ನ ಮಾಡಿರೋದು ಆಕ್ಟಿಂಗ್ ಅಂದ್ರೆ ನನಗೇನು ಅಷ್ಟಾಗಿ ಗೊತ್ತಿಲ್ಲ, ನಾನು ಇನ್ನೂ ಕಲಿಬೇಕು. ಅದಕ್ಕೋಸ್ಕರ ನಿಮ್ದು ಆರೈಕೆ ಆಶೀರ್ವಾದ ನನ್ನ ಮೇಲೆ ಇರ್ಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ತಾನೇ ನಾವು ಬೆಳೆಯಕ್ಕಾಗೋದು, ಸುಮ್ನೆ ಬಂದು ಸ್ಕ್ರೀನ್ ಅಲ್ಲಿ ಆಡೋದ್ರೆ ಅದು ನಮಗೆ ಇರುತ್ತೆ, ಬೇರೆಯವರು ತಗೊಳ್ಳೋದಿಲ್ಲ ಅಲ್ಲ ಅದನ್ನ. ಸರ್ ಸಕಲೇಶ್ಪುರ. ಹೌದು ಸರ್. ಸರ್ ಥ್ಯಾಂಕ್ ಯು. ಎಲ್ಲರೂ ನನ್ನ 8th ಸಿನಿಮಾ ಇದು ಸರ್ ಜೊತೆನೆ 2-3 ಸಿನಿಮಾ ಮಾಡಿದ್ದೀನಿ. ರಿಲೀಸ್ ಆಗಿರುವ ಸಿನಿಮಾದಲ್ಲಿ 8th ಇತ್ತು. ಅಂಡ್ ಥ್ಯಾಂಕ್ಸ್ ಹೇಳ್ಬೇಕು ವಿಜಯ್ ರಾಜ್ ಸರ್ಗೆ ಮತ್ತೆ ನಮ್ ಸುಬ್ರಹ್ಮಣ್ಯ ಸರ್ಗೆ. ಸರ್ ಕರ್ದಿದ್ರು ಸಾಂಗ್ಸ್ ಇದೆ ಈ ತರ ಇದೆ ಅಂತ, ಸೊ ಅದಕ್ಕೆ ಮಾಡಿಕೊಟ್ಟೆ ಅವ್ರ ಮಧ್ಯದಲ್ಲಿರೋ ಫ್ರೆಂಡ್ಶಿಪ್ ಅಲ್ಲಿ. ಸೊ ಸಾಂಗ್ಸ್ ನ ನೋಡಿ ಚೆನ್ನಾಗಿದ್ರೆ ಸಪೋರ್ಟ್ ಮಾಡಿ, ಇಲ್ಲಾಂದ್ರೂ ನಮ್ಗೆ ಟೀಚ್ ಮಾಡಿ. ಸಿಂಗರ್ಸ್ ಎಲ್ಲ ಹೊಸಬ್ರೆ ಸರ್, ಹೊಸಬ್ರ ಅಂದ್ರೆ ಆಲ್ರೆಡಿ ಸಿನಿಮಾದಲ್ಲಿ ಹಾಡಿದ್ದಾರೆ, ಬಟ್ ಒಂದು ನಾರ್ಮಲ್ ಮಿನಿಮಮ್ ಡಬಲ್ ವಾಯ್ಸ್ ಬರುತ್ತಲ್ಲ ಸರ್. ಡಬಲ್ ವಾಯ್ಸ್ ಬರುತ್ತಲ್ಲ ಸಾಂಗ್ ಅಲ್ಲಿನ ಸರ್, ಅದು ನೋಡ್ಬೇಕು ಸರ್. ಕೆಲವು ಕಡೆ ಅದು ರಿವೋಕ್ ಮಾಡಿದ್ರು, ಮಿಕ್ಸಿಂಗ್ ಅಲ್ಲಿ ನೋಡ್ಬೇಕು. ಅದೇ ಮಿಕ್ಸಿಂಗ್ ಅಲ್ಲಿ ನೋಡ್ಬೇಕು ಸರ್, ನಾನು ಆಕ್ಚುಲಿ ನೋಡ್ಲಿಲ್ಲ ಇವಾಗ, ಈಗಲೇ ಫಸ್ಟ್ ಟೈಮ್ ನೋಡಿರೋದು ನಾನು. ಅಲ್ಲಿ ಸ್ಟೀರಿಯೋದಲ್ಲಿ ಕರೆಕ್ಟ್ ಆಗಿತ್ತು, ಇಲ್ಲಿ ನೋಡ್ಬೇಕು. ಕರೆಕ್ಟ್ ಕರೆಕ್ಟ್ ಸರ್. ಹೌದು ಕೆವಿನ್ ಎಂ ಅಂತ ಸರ್. ಕೆವಿನ್ ನಾಲ್ಕಿದೆ ಸರ್. ಯಾರ ಹತ್ರ ಇಲ್ಲ ಸರ್, ಹಂಗೆ ಡೈರೆಕ್ಟ್ ಆಗಿ ವೇದಿಕೆ ಮೇಲೆ ಇರುವ ಎಲ್ಲರಿಗೂ, ಕಂಡರಿಗೆಲ್ಲರಿಗೂ ನನ್ನ ನಮಸ್ಕಾರ, ಮತ್ತೆ ಮಾತಾ ಮಿತ್ರರಿಗೆಲ್ಲರಿಗೂ ನನ್ನ ನಮಸ್ಕಾರ. ನಾನು ವಿಜಯ ರಾಜ್ ಸರ್ ಹತ್ರ ಸ್ಕ್ರಿಪ್ಟ್ ರೈಟರ್ ಆಗಿ ಮತ್ತೆ ಅಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಹಾಗೆ ಈ ಚಿತ್ರಕಥೆನ ಕೊಟ್ಟು ಸಂಭಾಷಣೆ ಮಾಡಿ ಅಂತ ಹೇಳಿದಾಗ ಸಂಭಾಷಣೆ ಮಾಡಿ, ಫ್ಯಾಮಿಲಿ ಓರಿಯೆಂಟೆಡ್ ಆಗಿದೆ, ಅಲ್ಲಿ ಕಾಮಿಡಿ ಇದೆ, ಚೆನ್ನಾಗಿದೆ. ಈ ಅವಕಾಶ ಕೊಟ್ಟಿದ್ದಕ್ಕೆ ವಿಜಯ ಸರ್ ಧನ್ಯವಾದಗಳು, ಸುಬ್ರಹ್ಮಣ್ಯ ಸರ್ಗೆ ಧನ್ಯವಾದಗಳು ಸರ್. ಎಲ್ರಿಗೂ ನಮಸ್ಕಾರ ಸರ್. ನನ್ನ ಹೆಸರು ಬಸವರಾಜ್ ಅಂತ, ನಮ್ಮೂರು ಬಾಗಲಕೋಟೆ. ನಾನು 2017 ಕಲರ್ಸ್ ಕನ್ನಡದಲ್ಲಿ ಒಂದು ರಿಯಾಲಿಟಿ ಶೋ ಬಂತು, ಮಜಾ ಭಾರತ ಅಂತ. ಆ ಮಜಾ ಭಾರತದಲ್ಲಿ ಸೆಲೆಕ್ಟ್ ಆದ್ಮೇಲೆ ಅಲ್ಲಿಂದ ನಾನು ಈ ತರ ಸಣ್ಣ ಪುಟ್ಟ ಸಿನಿಮಾ ಮತ್ತೆ ಸೀರಿಯಲ್ ರಿಯಾಲಿಟಿ ಶೋದಲ್ಲಿ ಬ್ಯುಸಿ ಆಗಿ, ಜೊತೆಗೆ ರಂಗಭೂಮಿನಲ್ಲೂ ಕೆಲಸ ಮಾಡ್ತಾ ಸದ್ಯ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದೀನಿ ಸರ್. ಈ ಸಿನಿಮಾದಲ್ಲಿ ನಮ್ದು ಫ್ರೆಂಡ್ ರೋಲು ಅಂತ, ಇಬ್ರು ಫ್ರೆಂಡ್ಸ್ ಇರ್ತೀವಿ. ಇವ್ರ ಹತ್ರ ಹೀರೋ ಹತ್ರ ತುಂಬಾ ದುಡ್ಡಿದೆ ಅಂತ ಗೊತ್ತಾಗಿ, ಆ ದುಡ್ಡನ್ನ ಹೇಗಾದ್ರೂ ಮಾಡಿ ಲಪ್ಟಾಯಿಸ್ಕೋಬೇಕು, ನಾವು ಲೈಫ್ ಅಲ್ಲಿ ಸೆಟ್ಲ್ ಆಗ್ಬೇಕು ಅಂತ ಒಂದು ಯೋಚನೆ ಹಾಕೊಂಡಿರ್ತೀವಿ. ಅದೇ ಪರ್ಪಸ್ ಅಲ್ಲಿ ನಾವು ಅವ್ರಿಗೆ ಏನೇನೋ ಆಮಿಷಗಳನ್ನ ಒಡ್ತಾ ಅವ್ರ ಕಡೆಯಿಂದ ದುಡ್ಡನ್ನ ಸುಲಿಗೆ ಮಾಡ್ಬೇಕು ಅಂತ ಪ್ಲಾನ್ ಮಾಡಿರ್ತೀವಿ. ಆದ್ರೆ ಇದರಲ್ಲಿ ಹೀರೋ ಈ ವಂಚನೆಗೆ ಸಿಕ್ಕಾಗಲ್ಲ. ಮುಂದೆ ಏನೇನಾಗುತ್ತೆ ಅಂತ ನೀವೆಲ್ಲ ಸಿನಿಮಾ ನೋಡಿ ಹೇಳಬೇಕು. ಧನ್ಯವಾದ. ಆಮೇಲೆ ಜಲ್ಕೊಪ್ಪು ಬೆಟ್ಟ ಅಂತ, ಅಲ್ಲಿ ಉಡುಪಿ ಮಂಗಳೂರು ಸಾಂಗ್ ಮಾಡಿದ್ದೀವಿ ಸರ್. ಬೆಂಗಳೂರು ಬಸವೇಶ್ವರನಗರದಲ್ಲಿ ಮಾಡಿದ್ದೀವಿ ಸರ್. ಬಿಡುಗಡೆ ಯಾವಾಗ ಸರ್? ಬಿಡುಗಡೆ ಯಾವಾಗ ಸಿನಿಮಾ ರಿಲೀಸ್ ಯಾವಾಗ? ರಿಲೀಸ್ ನೆಕ್ಸ್ಟ್ ಮಂತ್ 6 ತಾರೀಕು ಸರ್. ಫಿಕ್ಸ್ ಆಯ್ತಾ? ಫಿಕ್ಸ್ ಆಗಿದೆ ಸರ್, ಡೇಟ್ ಫಿಕ್ಸ್ ಆಗಿದೆ. ಥಿಯೇಟರ್ ಜಯದೇವ ಡಿಸ್ಟ್ರಿಬ್ಯೂಟರ್ ಸರ್, ಮಲ್ಲೇಶ್ವರ ಡಿಸ್ಟ್ರಿಬ್ಯೂಟರ್ ಸರ್. ದಯವಿಟ್ಟು ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್.